ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಜಿಯೋ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಯಾಕಂದರೆ ನೋಡುವ ಸ್ನೇಹಿತರೆಯಲ್ಲಿ ನಿಮ್ಮ ಹತ್ರ ಜಿಯೋ ಕೂಡ ಸಿಮ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ತಿಂಗಳಿಗೊಮ್ಮೆ ರೀಚಾರ್ಜ್ ಕೂಡ ಮಾಡ್ತೀರಿ ಸ್ನೇಹಿತರೆ. ಅದು ಯಾವ ಕಡಿಮೆಯಲ್ಲಿ ನೀವು ಯಾವ ಪ್ಲ್ಯಾನ್ ಹಾಕಿಕೊಂಡ್ರೆ ನಿಮಗೆ ಕಡಿಮೆಯಲ್ಲಿ ಹೆಚ್ಚುವರಿ ಡೇಟಾ, ಹೆಚ್ಚುವರಿ ಮತ್ತು ಎಸ್ ಎಮ್ ಎಸ್ ಹಾಗೂ ಹೆಚ್ಚುವರಿ ವ್ಯಾಲಿಡಿಟಿ ಸಿಗುವ ಪ್ಲ್ಯಾನ್ ನಿಮಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಮತ್ತು ಕಡಿಮೆ ಬಜೆಟ್ನಲ್ಲಿ ಯಾವ ಪ್ಲ್ಯಾನ್ ನಿಮಗೆ ಬೆಸ್ಟ್ ಅಂತ ಹೇಗೆ ಕೊಡ್ತೀನಿ ಅಂತ ಜಿಯೋದಲ್ಲಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ತೆಳಗೆ ಬಂದು ನಿಮ್ಮ ಹತ್ತಿರ ಯಾವ ಸಿಮ್ ಇದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಕೇವಲ 20 ರೂಪಾಯಿ ಅತ್ತೆ ವ್ಯತ್ಯಾಸ ಸ್ನೇಹಿತರೆ. ಈ ನಿಮ್ಮ ರೀಚಾರ್ಜಲ್ಲಿ ನಿಮಗೆ 20 ರೂಪಾಯಿ ಅಟ್ಟೆ ಡಿಫ್ರೆಂಟ್ ಆಗುತ್ತೆ ಹೇಳ್ಬೋದು ಸ್ನೇಹಿತರೆ. 20 ರೂಪಾಯಿ ಎಕ್ಸ್ಟ್ರಾ ಆದರೆ ಮತ್ತು ನಿಮಗೆ ವ್ಯಾಲಿಡಿಟಿ ಅಟ್ಟೆ ಇರುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚುವರಿ ಡೇಟಾ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 20 ರೂಪಾಯಿದಲ್ಲಿ ಅಟ್ಟೆ ನಿಮಗೆ ಹೆಚ್ಚುವರಿ ಅಂತ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಈ ರೀಚಾರ್ಜಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. 20 ರೂಪಾಯಿ ಅಟ್ಟೆ ಡಿಫ್ರೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ನಿಮಗೆ ನಾನು ಹೇಳ್ತೀನಿ ನೋಡಿ ಸ್ನೇಹಿತರಿಗೆ, 479 ರೂಪಾಯಿ ಫ್ರೀಡಮ್ ಪ್ಲ್ಯಾನ್ ನೀವು ಹಾಕಿಕೊಂಡ್ರೆ ಸ್ನೇಹಿತರೆ ಜಿಯೋದಲ್ಲಿ ನಿಮಗೆ 1.5 GB ಡೇಟಾ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ಇದರಲ್ಲಿ 84 ದಿನ ಡೇಟಾ ಅಂದರೆ ವ್ಯಾಲಿಡಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲ, 84 GB ಅಂದರೆ ಡೇಟಾ ಸಿಗುತ್ತೆ, ಲಭ್ಯವಿದೆ, ಹೆಚ್ಚಿನಿಸಿದೆ ವೇಗದಲ್ಲಿ ನಿಮಗೆ ನಿಮಗೆ ಇದು ಇದರಲ್ಲಿ ಸ್ನೇಹಿತರೆ ನಿಮಗೆ 56 ದಿನ ವ್ಯಾಲಿಡಿಟಿ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 1.5 GB ಡೇಟಾ ಸಿಗುತ್ತೆ ನಿಮಗೆ. 479 ರೂಪಾಯಿ ಪೇಮೆಂಟ್ ಹಾಕಿದ್ರೆ ನಿಮಗೆ 56 ದಿನ ವ್ಯಾಲಿಡಿಟಿ ಸಿಗುತ್ತೆ ಈ ಯೋಜನೆಯಲ್ಲಿ. ನಿಮಗೆ 1.5 GB ಡೇಟಾ ಸಿಗುತ್ತೆ, 84 GB ಟೋಟಲ್ ಅಂದರೆ 2 GB ಡೇಟಾ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 20 ರೂಪಾಯಿ ಅಟ್ಟೆ ಡಿಫ್ರೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ 28 GB ಡೇಟಾ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ 20 ರೂಪಾಯಿ ಅಟ್ಟೆ ಡಿಫ್ರೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆ ಈ ರೀಚಾರ್ಜಲ್ಲಿ. ಈಗ ಮುಂದಿನ ರೀಚಾರ್ಜ್ ಹೇಳ್ತೇನೆ ಸ್ನೇಹಿತರೆ ನೋಡಿ. ಸ್ನೇಹಿತರೆ 56 ದಿನ ವ್ಯಾಲಿಡಿಟಿ ಇದೆ ಸ್ನೇಹಿತರೆ ಇದು. ಮತ್ತು ನಿಮಗೆ ಅದು ಹೇಳಿ ನಿಮಗೆ ಆಫ್ಲೈನ್ ಹಾಕಿಕೊಂಡ್ರೆ ನಿಮಗೆ 420 ರೂಪಾಯಿ ಪ್ಲ್ಯಾನ್ ಹಾಕಿಕೊಂಡ್ರೆ ನಿಮಗೆ 56 ದಿನ ವ್ಯಾಲಿಡಿಟಿ ಹೊಂದಿದೆ ಸ್ನೇಹಿತರೆ. ಮತ್ತು ನಿಮಗೆ 1.5 GB ಡೇಟಾ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ಪ್ಲ್ಯಾನ್ ಇದೆ ಸ್ನೇಹಿತರೆ, ಆ ಪ್ಲ್ಯಾನ್ ಹಾಕಿಕೊಂಡ್ರೆ ನಿಮಗೆ 499 ರೂಪಾಯಿ ಪ್ಲ್ಯಾನ್ ಹಾಕಿಕೊಂಡ್ರೆ ನಿಮಗೆ 2 GB ಡೈಲಿ ಡಾಟಾ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ದಿನನಿತ್ಯ ಅಂದರೆ 2 GB ಡೇಟಾ ನಿಮಗೆ ಸಿಗುತ್ತೆ 479 ಪ್ಲ್ಯಾನ್ ಹಾಕಿಕೊಂಡ್ರೆ ನಿಮಗೆ. ಇದರಲ್ಲಿ 56 ದಿನ ಡೇಟಾದಲ್ಲಿ ಲಭ್ಯವಿದೆ ಅಂತ ಹೇಳ್ಬೋದು ಸ್ನೇಹಿತರೆ. 56 GB ಡೇಟಾ ಸಿಗುತ್ತೆ ಟೋಟಲ್ ಆಗಿ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು 28 ದಿನ ವ್ಯಾಲಿಡಿಟಿ ಹೊಂದಿದೆ ಸ್ನೇಹಿತರೆ ಈ ಪ್ಲ್ಯಾನಲ್ಲಿ. ಅದಕ್ಕಿಂತ 20 ರೂಪಾಯಿ ಅಟ್ಟೆ ಡಿಪೆಂಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ನೋಡಿ ಸ್ನೇಹಿತರೆ, 500 ರೂಪಾಯಿಗೆ ನಿಮಗೆ ಅಲ್ಲ 499 ರೂಪಾಯಿಗೆ ಹಿಂಗೆ 56 GB ಡೇಟಾ ಸಿಗುತ್ತೆ, 2 GB ಡೈಲಿ ಸಿಗುತ್ತೆ, 28 ದಿನ ವ್ಯಾಲಿಡಿಟಿ ಹೊಂದಿದೆ ಸ್ನೇಹಿತರೆ. ಮತ್ತು ನಿಮಗೆ 100 SMS ಹಾಗೆ 64 KB ನಿಮಗೆ ಇದರಲ್ಲಿ ನಿಮಗೆ ಯೋಜನೆ ವೇಗದಲ್ಲಿ ಸಿಗುತ್ತೆ ಇಂಟರ್ನೆಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನಿಮಗೆ DC+ ಹಾಟ್ಸ್ಟಾರ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಅಂದರೆ ಲೆಕ್ಕ ಹಾಕಿಕೊಂಡ್ರೆ ಸ್ನೇಹಿತರೆ ನಿಮಗೆ ಜಿಯೋದಲ್ಲಿ 28 GB ಎಷ್ಟು ಸಿಗುತ್ತೆ ಅಂತ ಹೇಳ್ಬೋದು. 20 ರೂಪಾಯಿಗೆ 28 GB ಎಷ್ಟು ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಕಡಿಮೆ ಖರ್ಚಲ್ಲಿ ಮಾಡಿದೆ ಸ್ನೇಹಿತರೆ. 499 ರೂಪಾಯಿ ಯೋಜನೆಯೊಂದಿಗೆ ನೀವು 1 ವರ್ಷಕ್ಕೆ DC+ ಹಾಟ್ಸ್ಟಾರನ್ನು ಚಂದದಾರಿಗೆ ಪಡೆಯುತ್ತೀರಾ ಅಂತ ಎಂಬುದು ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ನಾವು ಜಿಯೋದಲ್ಲಿ ಈಗಾದರಲ್ಲಿ ನಿಮಗೆ ಪ್ಲ್ಯಾನ್ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಈಗ 479 ರೂಪಾಯಿ ನಿಮಗೆ 56 GB ದಿನಗಳು ವ್ಯಾಲಿಡಿಟಿ ಹೊಂದಿದೆ ಸ್ನೇಹಿತರೆ. ಅಂದರೆ ನಿಮಗೆ ಇದರಲ್ಲಿ ನಿಮಗೆ ಹೆಚ್ಚಿನ ಡೇಟಾವನ್ನು ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನೋಡಿ ಸ್ನೇಹಿತರೆ, ನಿಮಗೆ ಈಗ ಪ್ಲ್ಯಾನಲ್ಲಿ ಅಂದರೆ ಹೆಚ್ಚು ಡೇಟಾ ಸಿಗುವುದಂದರೆ ನಿಮಗೆ ಈ ಪ್ಲ್ಯಾನ್ 20 ರೂಪಾಯಿ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಎಕ್ಸ್ಟ್ರಾ GB ನೆಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 1.5 GB ಮತ್ತು 8 GB ಅಂತ ಹಿಂಗೆ ನೆಟ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ನಿಮಗೆ ಏನಿರ್ತಕ್ಕಂಥ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಹತ್ರ ಯಾವ ಸಿಮ್ ಇದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಜೈ ಕರ್ನಾಟಕ.